ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಆ ಗುಡ್ ನ್ಯೂಸ್ನ ತಿಳಿಸ್ಕೊಡ್ತೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಎಕ್ಸ್ಟ್ರಾದ ಲೈಕ್ ಮಾಡ್ಬೋದು. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಡೌಟ್ನ ಕೇಳ್ತಿದ್ರು, ಕಮೆಂಟ್ ಕೂಡ ಮಾಡ್ತಿದ್ರಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಕೌನ್ಸಿಲಿಂಗ್, ಯಾವಾಗ ಕಾಲೇಜ್ನ ಕ್ರಿಯೇಟ್ ಮಾಡೋದು ಹೇಗೆ, ಯಾವ ಕಾಲೇಜ್ ಸಿಗ್ಬೋದು, ಕಟ್ ಆಫ್ ಹೇಗಿರುತ್ತೆ, ರ್ಯಾಂಕಿಂಗ್ ಹೇಗಿರುತ್ತೆ, ಈ ರೀತಿ ಸಾಕಷ್ಟು ಗೊಂದಲಗಳನ್ನು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಇದ್ರಿಗೆ ಡೌಟನ್ನು ಕೂಡ ಕಮೆಂಟ್ ಮಾಡ್ತಾ ಇದ್ರು. ಈಗ ಅದಕ್ಕೆ ಕಮೆಂಟ್ ಸೆಕ್ಷನಲ್ಲಿ ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡೋಕ್ಕಾಗುತ್ತೆ. ಅಲ್ಲಿ ನಿಮಗೊಂದು ಕಾಲೇಜ್ ದೋಸ್ತ್ ಅಂತ ಒಂದು ಗ್ರೂಪ್ ಇದೆ. ಆ ಗ್ರೂಪಲ್ಲಿ ನಿಮಗೆ ಏನು ಹೇಳ್ತಾರೆ ಅಂದರೆ, ನಿಮಗೆ ಯಾವುದೇ ರೀತಿ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಕೌನ್ಸಿಲಿಂಗ್ ರಿಲೇಟೆಡ್ ಇರ್ಬೋದು, ಅದೇ ರೀತಿ ಅಡ್ಮಿಷನ್ನು, ಡಾಕ್ಯುಮೆಂಟ್ ವೆರಿಫಿಕೇಷನ್, ಎಲ್ಲ ರೀತಿಯ ಸಿ ಇ ಟಿ ಪ್ರೊಸೆಸ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ. ಅದು ಬಂದುಬಿಟ್ಟು ಉಚಿತವಾಗಿ ಎಲ್ಲ ವಿದ್ಯಾರ್ಥಿಗಳು ಉಚಿತವಾಗಿ ಕೊಡ್ತಾರೆ. ನೀವು ಸಿಂಪಲ್ಲಾಗಿ ಏನು ಮಾಡಬೇಕಂದ್ರೆ, ಡಿಸ್ಕ್ರಿಪ್ಷನ್ಲ್ಲಿ ನಾನು ಲಿಂಕ್ನ ಕೊಟ್ಟಿರ್ತೀನಿ, ಆ ಲಿಂಕ್ನ ನೀವು ಮೊದಲು ಕ್ಲಿಕ್ ಮಾಡಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಇರೋ ಲಿಂಕನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ನೀವು ಬಾಟ್ ಇರುತ್ತೆ, ಅಲ್ಲಿ ನೀವು ಐ ಅಂತ ಮೆಸೇಜ್ ಮಾಡಬೇಕಾಗುತ್ತೆ. ಜಸ್ಟ್ ನಾನು ಐ ಅಂತ ಕ್ಲಿಕ್ ಮಾಡಿದೆ, ನಿಮಗೆ ಕಣ್ಮುಂದೆ ತೋರಿಸ್ತೀನಿ. ಈ ರೀತಿ ಇಲ್ಲಿ ನಿಮಗೆ ಕಾಲೇಜ್ ದೋಸ್ ಅಂತ ಬರುತ್ತೆ, ಚೂಸ್ ಯುವರ್ ಆಪ್ಷನ್ ಅಂತ ತೋರಿಸುತ್ತೆ. ನೀವು ನಿಮಗೆ ಯಾವ್ದು ಬೇಕು ಅಂತ ಚೂಸ್ ಮಾಡ್ಬೋದು. KCET ಅಂತ ಇರುತ್ತೆ, KCET 2022 ಅಂತ ಇರುತ್ತೆ, ನಾನು ಚೂಸ್ ಮಾಡ್ತೇನೆ. ಇನ್ ಕೇಸ್ ನೇಮು ಕೇಳುತ್ತೆ, ಇನ್ ಕೇಸ್ ನೇಮ್ ಕೂಡ ಎಂಟ್ರಿ ಮಾಡ್ಬೋದು. ನಂತರ CET 2022 ಅಂತ ಮತ್ತು ಅದನ್ನು ನಾನು ಕ್ಲಿಕ್ ಮಾಡಿದೆ. ನಂತರ ಇಲ್ಲಿ ಇಂಟರ್ಫೇಸ್ ಬರುತ್ತೆ, ನೀನು ನೇಮ್ ಅಂತ ಕೇಳುತ್ತೆ. ನಾನು ನೇಮ ಕೊಡ್ತೇನೆ, ಫಾರ್ ಎಕ್ಸಾಂಪಲ್ ಅಪ್ಪು ಅಂತ ನಾನು ಕೊಡ್ತೇನೆ, ಮಾಡಿದೆ. ಅದೇ ರೀತಿ ನಂತರ ನಿಮ್ಮದು ಕಾಲೇಜ್ ಕೇಳುತ್ತೆ, PUC ಕಾಲೇಜ್ ಅಂತ ಹೇಳಿ. ಅದೇ ರೀತಿ ಗೌರ್ಮೆಂಟ್ ಕಾಲೇಜ್ ಕೊಡ್ತೇನೆ, ನೀವು ನಿಮ್ಮ ಕಾಲೇಜನ್ನು ನೇಮನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನಾನು ಕೂಡ ನಮ್ಮ ಕಾಲೇಜ್ ನೇಮ್ ಎಂಟ್ರಿ ಮಾಡಿದೆ. ನಂತರ ಇಲ್ಲಿ ಇವರ ಸ್ಟಾರ್ಟ್ ರಿಸೀವಿಂಗ್ ಅವರ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅಂತ ಇರುತ್ತೆ. ಇಲ್ಲಿ KCET ಕೌನ್ಸಿಲಿಂಗ್ ಮತ್ತು KCET ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಬಂತು. ಈ ರೀತಿ ರೀಸೆಂಟ್ ಅಪ್ಡೇಟ್ಸ್ ಕೂಡ ಬರುತ್ತೆ, ಇನ್ಫಾರ್ಮೇಷನ್ ಕೂಡ ಬರುತ್ತೆ. ನಾನು KCET ಡಾಕ್ಯುಮೆಂಟ್ ವೆರಿಫಿಕೇಷನ್ ಕ್ಲಿಕ್ ಮಾಡಿದೆ. ಈಗ ನೋಡಿದ್ರೆ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಬಂತು, ಇಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಎಷ್ಟು ಫಾರ್ಮ್ಯಾಟ್ ಬೇಕು, ಯಾವ ರೀತಿ ಎಷ್ಟು ಕಾಪಿ ಬೇಕು ಅಂತ ಈ ರೀತಿ ನಿಮಗೆ ಆಪ್ಷನ್ ಕೂಡ ತೋರಿಸ್ತು. ಯಾವ ವರ ನಡುಗರಿ ನಡು ಸರ್ಟಿಫಿಕೇಟು ಮತ್ತು ಯಾವೆಲ್ಲ ಡಾಕ್ಯುಮೆಂಟ್ಸು ಅಂತ ಆಪ್ಷನ್ ಬಂತು. ಅದೇ ರೀತಿ ನಾನು ಬ್ಯಾಕ್ ಬಂದುಬಿಟ್ಟು CET ಕೌನ್ಸಿಲಿಂಗ್ ಅಂತ ಕ್ಲಿಕ್ ಮಾಡಿದೆ. ಇಲ್ಲಿ CET ಕೌನ್ಸಿಲಿಂಗ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂಡ್ ಕೌನ್ಸಿಲಿಂಗ್ ಕ್ರೆಡಿಟ್ಸ್ ಆರ್ ಎಕ್ಸ್ಪೆಕ್ಟ್ ಟು ಬಿ ರಿಲೀಸ್ ಇನ್ 18/8/2022 ಅಂತ ಬಂತು. ಕೌನ್ಸಿಲಿಂಗ್ ಬಂದ್ಬಿಟ್ಟು ಆನ್ಲೈನಲ್ಲಿ ಇರೋ ಚಾನ್ಸಸ್ ಇರುತ್ತೆ, ಎಲ್ಲ ಪ್ರಿಪೇರ್ ಆಗಿ ಬೋತ್ ಆನ್ಲೈನ್ ಮತ್ತು ಆಫ್ಲೈನ್ ವೆರಿಫಿಕೇಷನ್ಗೆ ಅಂತ ಹೇಳಿ ತಿಳಿಸಿದ್ದಾರೆ. ಈ ರೀತಿ ನಿಮಗೆ CET ರಿಯಲ್ ಎಸ್ಟೇಟ್ ರಿಲೇಟೆಡ್ಸ್ ಎನಿ ಡೌಟ್ ಇರುತ್ತೆ, ಕ್ಲಾರಿಫಿಕೇಷನ್ ಬೇಕಾಗುತ್ತೆ, ನಿಮಗೆ ನಿಖರವಾದ ಮಾಹಿತಿ ಗೊತ್ತಿರಲ್ಲ, ಅದಕ್ಕೋಸ್ಕರ ಈ ಕಾಲೇಜ್ ದೋಸ್ ಗ್ರೂಪ್ ಅವರು ನಿಮ್ಮಂಥ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಈ ರೀತಿ ಅಪ್ಡೇಟನ್ನು ಮಾಡ್ತಾ ಇದ್ದಾರೆ. ಜಸ್ಟ್ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ. ಜಸ್ಟ್ ನಾನು ಕ್ಲಿಕ್ ಮಾಡಿ ಈ ರೀತಿ ಬಾಟ್ ಓಪನ್ ಆಗುತ್ತೆ, ಇಲ್ಲಿ ನೀವು ನಿಮ್ಮ ಡೌಟನ್ನು ಕ್ಲಾರಿಫೈ ಮಾಡ್ಕೋಬೋದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.